ನಮಸ್ತೆ, ನಾನಿಲ್ಲಿ ಉಕ್ಕರ್ಸಿದ್ದು ಮೋದಕ ಮಾಡಾಕತ್ತೀನಿ ಅಕ್ಕಿ ಹಿಟ್ಟಿಂದ. ಅದಕ್ಕೆ ಒಂದು ಫ್ಯಾನ್ ಮೊದಲು ಬಿಸಿ ಮಾಡಕ್ಕೆ ಇಟ್ಕೊಂಡು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಒಂದು ಚಮಚಷ್ಟು ಕಸಕಸಿ ಹಾಕ್ಕೊಂಡು ಸ್ವಲ್ಪ ಕಸಕಸಿ ಚಟಪಟ ಅಂದ ತಕ್ಷಣ ಅದಕ್ಕೆ ಹಸಿ ಕಾಯಿ ತುರಿ ಒಂದು ಬಟ್ಲಷ್ಟು ಹಾಕ್ಕೊಳಕತ್ತೀನಿ. ಅದನ್ನು ಸ್ವಲ್ಪ ಹಸಿ ಹೋಗೋ ತನಕ ಹುರ್ಕೋಬೇಕು ರೀ. ಹುರ್ಕೊಂಡು ಆಮೇಲೆ ಒಂದು ಬಟ್ಲ ಹಸಿ ಕಾಯಿ ತುರಿಗೆ ಅರ್ಧ ಬಟ್ಲ ನಾನು ಬೆಲ್ಲ ಹಾಕ್ಕೊಳತ್ತೀನಿ. ಬೆಲ್ಲ ಪೂರ್ತಿ ಕರಗಿ ಸ್ವಲ್ಪ ಅದು ಹಿಂಗೆ ಉಂಡಿ ಥರ ಕಟ್ಕೊಳಕಾಯ್ತಂದ್ರೆ ಆಯ್ತು, ಅದನ್ನ ತೆಗೆದಿಟ್ಬಿಡ್ರಿ. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಅದು ಬಿರುಸಾಗ್ತೈತಿ, ಆಮೇಲೆ ಸರಿ ಬರೋಂಗಿಲ್ಲ ಅದು. ಆಮೇಲೆ ಇಲ್ಲಿ ಮುಂದೆ ನಾನು ಒಂದು ಗ್ಲಾಸಷ್ಟು ಅಕ್ಕಿ ಹಿಟ್ಟು ತೊಗೊಂಡಿನಿ. ಇದು ಅಕ್ಕಿ ತೊಳೆದು ನೆರಳಾಗ ಒಣಗಿಸಿ ಗಿರ್ನಿಗೆ ಹಾಕ್ಸ್ಕೊಂಬಂದಿದ್ದೈತಿ. ಅದಕ್ಕೆ ಅರ್ಧ ವಾಟಿ ನೀರು ಅರ್ಧ ವಾಟಿ ಹಾಲು ತೊಗೊಂಡಿನಿ. ಅದನ್ನು ಒಂದು ಫ್ಯಾನ್ ಇಟ್ಟು ಅದ್ರೊಳಗೆ ನಾನು ಬಿಸಿ ಮಾಡ್ಕೊಕ್ಕೆ ಇಟ್ಕೋತೀನಿ. ಅದು ಕುದಿ ಬಂದ ತಕ್ಷಣ ಅದಕ್ಕೆ ಒಂದು ಸ್ವಲ್ಪ ಸಕ್ರೆ, ಒಂದು ಕಾಲು ಚಮಚಷ್ಟು ಸಕ್ರೆ ಹಾಕೋರಿ, ಅಂದರೆ ಟೇಸ್ಟ್ ಚಲೋ ಬರ್ತೈತಿ. ಆಮೇಲೆ ಒಂದು ಸ್ಪೂನಷ್ಟು ತುಪ್ಪ ಹಾಕೋತೀನಿ. ಪೂರ್ತಿ ಕುದಿ ಬಂದ ಮೇಲೆ ಒಂದು ಕಾಲು ಚಮಚಷ್ಟು ಉಪ್ಪು ಹಾಕ್ಕೊಂಡು, ಉಪ್ಪು ಹಾಕ್ಕೊಂಡು ತಕ್ಷಣ ಅದನ್ನು ಹಿಟ್ಟು ಹಾಕ್ಬಿಡ್ರಿ. ಅಂದರೆ ಅದು ಹಾಲು ಒಡೆಯೋದಿಲ್ಲ, ಅಂದರೆ ಚಲೋ ಬರ್ತೈತಿ. ಅದನ್ನ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಬಾಯಿ ಮುಚ್ಕೊಂಡು ಅದು ವಾಪ್ ಮೇಲೆ ಬೆಂದು ಬರ್ತೈತಿ. ಗ್ಯಾಸ್ ಬಂದ್ ಮಾಡಿ ಇಟ್ಬಿಡ್ರಿ ಅದನ್ನ ಒಂದು 5 ನಿಮಿಷ ಮುಚ್ಚಿಟ್ಬಿಡ್ರಿ. ಆಮೇಲೆ ಈ ಕಡೆ ನೋಡಿರಿ, ಇದು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ದಲ್ಲ ಆಗಲೇ. ಅದಕ್ಕೆ ನಾನು ಈಗ ಮತ್ತೆ ಸ್ವಲ್ಪ ಏಲಕ್ಕಿ ಪುಡಿ ಆಮೇಲೆ ಸ್ವಲ್ಪ ಜಾಜಿಕಾಯಿ ಪುಡಿ ಹಾಕ್ಕೊಳಕತ್ತೀನಿ. ಅದನ್ನು ಕಲಿಸಿ ಮಿಕ್ಸ್ ಮಾಡಿ ತೆಗೆದಿಟ್ಕೊಂಡು ಈ ಕಡೆ ಒಂದು ತಾಟಿಗೆ ಒಂದು ಬೌಲ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಹಿಟ್ಟು ಉಕ್ಕರ್ಸಿದ್ದು. ಅದನ್ನು ನೋಡಿರಿ, ಬಿಸಿ ಇದ್ದರೆ ಈ ಥರ ಗ್ಲಾಸ್ ಏನೋ ಒಂದು ವಾಟಿಲೇ ಮಾಡ್ಕೋರಿ, ಇಲ್ಲ ನಿಮ್ಮ ಕೈ ತಡಿಯೋಂಗಿದ್ರೆ ಹಿಂಗೆ ಕೈಲೇನ ಸ್ವಲ್ಪ ನೀರು ಹಚ್ಕೊಂಡು ಹಚ್ಕೊಂಡು ಅದನ್ನ ಬಿದ್ದುಕೊಂಡು ಈ ಹದಕ್ಕೆ ನಾದ್ಕೋರಿ. ಮೆತ್ತಗಾಗಬೇಕು ಪೂರ್ತಿ ಅದು ಆ ಥರ. ಆಮೇಲೆ ಒಂದು ಸೈಜ್ಗೆ ಅದನ್ನ ಉಳ್ಳಿ ಮಾಡಿಟ್ಕೊಂಡು ನಿಮಗೆ ಬೇಕಂದರೆ ಕೈಲೇ ತಟ್ಕೋರಿ, ಇಲ್ಲಂದ್ರೆ ಒಂದು ಮಷಿನ್ನಾಗ ಒತ್ತೆನೂ ಮಾಡ್ಕೋರಿ. ಈ ಕಡೆ ನೋಡಿರಿ, ವಾಪ ನಾನು ವಾಪ್ ಕೊಡೋಕಂತೀರಿ. ಮೊದಕಿಗೆ ನೀರು ಕಾಯಕ್ಕಿಟ್ಟು ಒಂದು ಸಣ್ಣಗಿಗೆ ತುಪ್ಪ ಹಚ್ಚಿಟ್ಕೊತೇನೆ. ಇಲ್ಲಿ ನೋಡಿರಿ, ಪ್ಲಾಸ್ಟಿಕ್ ಕವರ್ ತೊಗೊಂಡಿನಿ, ಅದಕ್ಕೊಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಈ ಥರ ಹಿಂಗೆ ಮಷಿನ್ ಇದ್ರೆ ಹಂಗೆ, ಇಲ್ಲಾಂದರೆ ಕೈಲೇನೂ ಮಾಡ್ಕೋಬೋದು ಅವನ್ನ. ಅಗಲಂಗೆ ಹಿಂಗೆ ಎಲ್ಲಿ ಥರ ಮಾಡಿಕೊಂಡು ಇಲ್ಲ ಲಟ್ಟಿಸ್ ಮಾಡ್ಕೊಂಡ್ರೂ ಬರ್ತೈತಿ. ನಾನು ಈ ಥರ ಇತ್ತನ್ನು ಈ ಥರ ಮಾಡ್ಕೊತೀನಿ. ಈ ಥರ ನಾ ಇದು ಫಸ್ಟ್ ಟೈಮನ್ನು ಮಾಡತ್ತೇನೆ ರೀ. ನನಗೂ ಇದು ಮಾಡಿ ಗೊತ್ತಿಲ್ಲ. ನಾವು ಗೋಧಿ ಹಿಟ್ಟಿಂದ ಮಾಡ್ತೀವಿ, ಆದ್ರೂ ಚಲೋ ಬಂತು, ನನಗೂ ಭಾಳ ಇಷ್ಟ ಆತ್ರಿ ಅದು. ಮಾಡೋಕ್ಕನು ಪ್ರೀತಿ ಬಂದುಬಿಡ್ರಿ, ಅಷ್ಟು ಚಂದ ಬಂತು. ನೋಡಿರಿ, ಈ ಥರ ಸ್ವಲ್ಪ ಅವನು ದಂಡಿಗೆ ಒತ್ಕೊಂಡು ಒತ್ಕೊಂಡು ಒಂಥರ ಹಿಂಗೆ ಬಟ್ಟಲ್ ಥರ ಮಾಡಿಕೊಂಡು ನಡುಕ್ಕೆ ಅದನ್ನು ಸ್ಟಫಿಂಗ್ ಹಾಕ್ಕೊಂಡು ಸೈಡದ್ದೆಲ್ಲ ನೋಡಿರಿ ಈ ಥರ ಕೂಡಿಸ್ಕೊತ ಹೋಗ್ಬೇಕು. ಸ್ವಲ್ಪ ಮೆತ್ತಗೆ ಕೂಡಿಸ್ಕೊರಿ, ಅದು ಹಿಟ್ಟು ಭಾಳ ಮಿದು ಇರ್ತೈತಿ, ಸ್ವಲ್ಪ ಡೆಲಿಕೇಟೇ ಇರ್ತೈತೆ ಅದು ಮಾಡೋಕ್ಕೆ. ನೋಡಿರಿ, ಈ ಥರ ಸ್ವಲ್ಪ ಹಿಂಗೆ ಶೇಪ್ ಕೊಟ್ಕೋರಿ, ಅದು ಸೈಡ್ ಅದು ಎಲ್ಲ ಚಂದ ಗುಂಡಗೆ ಆಗಿಬರ್ತೈತಿ, ಮಸ್ತ್ ಅನ್ನಿಸ್ತೈತಿ. ನನಗೂ ಫಸ್ಟ್ ಟೈಮ್ ಕರೆ, ಆದ್ರೂ ಭಾಳ ಚಂದ ಬಂದು ಬಿಡ್ರಿ ಅವ ನೋಡಕ್ಕನು. ನಾನು ಮತ್ತೆ ನೋಡೋಂಥಡಿ ಅಂತ ಇದು ಸಾಚ ಆಯಿತು, ಇತ್ರಾಗೂ ಒಂದು ಮಾಡಿ ನೋಡಿನಿ ರೀ. ಇದೂ ಚಲೋನೇ ಬಂತು. ಫಸ್ಟ್ಗೆ ಈ ಥರ ಎರಡು ಸೈಡ್ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಒತ್ಕೊಂಡು ಆಮೇಲೆ ನೋಡಿರಿ ಹಿಂಗೆ ಕೂಡಿಸಿ ಒಳಗೆಲ್ಲ ಅದನ್ನ ಜಾಯಿಂಟ್ ಮಾಡ್ಕೊಂಡೇನಿ. ಅದು ಮತ್ತೆ ಡಿವೈಡ್ ಆಗಬಾರ್ದು ಅನ್ನೋ ಸಲುವಾಗಿ ಹಿಂಗೆ ಜಾಯಿಂಟ್ ಮಾಡಿಕೊಂಡು ಅದು ಸ್ಟಫಿಂಗ್ ಅದ್ರೊಳಗೆ ಹಾಕ್ಕೊಂಡು ಆಮೇಲೆ ಅದನ್ನ ಪ್ಯಾಕ್ ಮಾಡ್ಕೊಳ್ಳೋದು. ಇದನ್ನು ಚಲೋ ಬಂತು ರೀ. ಮತ್ತು ಇದು ಎರಡೂ ನಮ್ಮ ಕಡೆ ಇಲ್ಲ, ನಮಗೆ ಹಿಂಗೆ ಎರಡೂ ಮಾಡೋಕ್ಕೆ ಆಗೋದಿಲ್ಲ ಅಂದರೆ ನಾ ಇನ್ನೊಂದು ಥರನೂ ತೋರಿಸಾಕತ್ತೇನೆ ನಿಮಗೆ. ಹಂಗೂ ಮಾಡ್ಬೋದು, ಎಲ್ಲ ಈ ಮೂರು ಥರನೂ ಮಾಡಿದ್ದು ಚಲೋನೇ ಬಂದಿತ್ತು, ಚಲೋ ಆಗಿದ್ದು ಅನ್ನೋರವ. ನನಗೂ ಮನಸ್ಸಿಗೆ ಹಿಡಿಸ್ತು ಬಿಡ್ರಿ, ಯಾಕಂದ್ರೆ ನಾವು ಒಂದ್ಸತಿನೂ ಮಾಡಿರಕ್ಕಿಲ್ಲ ನೋಡಿರಿ. ಆಮೇಲೆ ಈ ಥರ ಒಂದು ಬಟ್ಟಲ್ ಥರ ಅದನ್ನ ಮಾಡಿಕೊಂಡು ನಡುಕ್ಕೆ ಅದನ್ನ ಸ್ಟಫಿಂಗ್ ಇಟ್ಕೊಂಡು ಈಗ ನಾವು ಹೂರ್ಣ ಹೆಂಗೆ ಹೋಳ್ಗಿಗೆ ತುಂಬ್ತೇವಲ್ಲ ರೀ ಆ ಥರ ಮಾಡಿಕೊಂಡು ಅದನ್ನು ಪ್ಯಾಕ್ ಮಾಡಿಕೊಂಡು ಅದು ಶೇಪ್ ಕೊಟ್ಕೊಂಡು ಬಿಡೋದು. ಹಿಂಗೆ ಮೋದಕದ ಶೇಪ್ ಕೊಟ್ಕೊಂಡು ಅದನ್ನು ಸ್ವಲ್ಪ ಹಿಂಗೆ ಕೈ ಒಳಗೆ ತಿಕ್ಕಿ ರೌಂಡ್ ಹಂಗೆ ಮಾಡಿಕೊಂಡು ಶೇಪ್ ಮಾಡ್ಕೋರಿ ಚೆನ್ನಂಗೆ. ಆಮೇಲೆ ಒಂದು ಸ್ಪೂನ್ ಸಹಾಯದಿಂದ ಅದಕ್ಕೆ ಹಿಂಗೆ ಇದು ಮಾಡ್ಕೋತ ಹೋಗಿಬಿಟ್ರೆ ಅದು ಆಗಿಬಿಡ್ತೈತೆ ನೋಡಿರಿ. ನೋಡಿರಿ, ಇಷ್ಟು ನಾಜೂಕಾಗೆ ಸ್ವಲ್ಪ ಹಿಂಗೆ ಗೆರೆ ಹಾಕ್ಬಿಡೋದು. ಅದಕ್ಕೆ ಸೇಮ್ ಅದೇ ಥರನ ಅನ್ನಿಸ್ತಾವೆ ನೋಡೋಕೆ, ಇದೂ ಚೆಂದಾಗಿತ್ತು. ಆಮೇಲೆ ಒಂದು 15-20 ನಿಮಿಷ ಅದನ್ನು ಉಗಾದ ಮೇಲೆ ಬೇಯಿಸ್ಕೋಬೇಕು ರೀ. ನಾನು ಫಸ್ಟ್ ಟೈಮ್ ಮಾಡೀನಿ, ಆದ್ರೂ ಚಲೋ ಬಂದು. ನಿಮಗೂ ಇಷ್ಟ ಆಗ್ತೈತೆ ಅಂದ್ಕೊಂಡೇನು. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿರಿ. ನನ್ನ ಕಡೆ ಕೇಸರಿ ಇರಲಿಲ್ಲ, ಅದರ ಸಲುವಾಗಿ ನಾನು ಆರೆಂಜ್ ಕಲರ್ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೆ ಒಂದೊಂದು ಡ್ರಾಪ್ ಹಾಕಿದ್ದೆ. ಆದ್ರೂ ಚಂದ ಅನ್ಸಾಕತ್ತೈತೆ ನೋಡಾಕದ. ನಾನೀಗ ನೈವೇದ್ಯಕ್ಕಂಥೇಳಿ ಸರ್ವ್ ಮಾಡಾಕತ್ತೀನಿ. ಲಾಸ್ಟ್ ಟೈಮ 11 ದಿವಸದ ಗಣಪತಿ ಕಳಿಸೋ ಮುಂದೆ ಮಾಡಿದ್ದೀರಿ ನಾನು. ಇದನ್ನ ಸ್ವಲ್ಪ ಮ್ಯಾಲೆ ತುಪ್ಪ ಹಾಕಿ ಸರ್ವ್ ಮಾಡ್ಕೋರಿ. ಈ ಥರ ಟೇಸ್ಟೂ ಚಲೋ ಆಗಿದ್ದು ಮತ್ತು ಮೆತ್ತಗೂ ಆಗಿದ್ದು ರೀ ಬಾಯಿ ಒಳಗೆ ಹಾಕ್ದು. ನಾವು ಗೋಧಿ ಹಿಟ್ಟಿನ ಮಾಡ್ತೇವೆ, ಅದ್ರಕ್ಕಿಂತನೂ ಇವು ಚಲೋ ಆಗಿದ್ದು ನೋಡಿರಿ. ಇಷ್ಟು ಚಂದ ಬಂದಾವ, ನಾ ಕಟ್ ಮಾಡಿನೂ ತೋರಿಸ್ತೇನೆ ನೋಡಿರಿ ನಿಮ್ಗೆ ಎಷ್ಟು ಮೌ ಆಗಿದ್ವು ಅಂಥೇಳಿ. ನೋಡಿರಿ ಎಷ್ಟು ಚಂದ ಬಂದಾವ. ಥ್ಯಾಂಕ್ ಯು ಫ್ರೆಂಡ್ಸ್.